ಹುಡುಗರಿ ಇಲ್ಲಿಗೆ ತಗೊಬಂದು ಒಂದು ಬೆಟ್ಟದ ಮೇಲೆ ಬಿಟ್ಟಾಗ ಹೆಂಗಿತ್ತು ಅಂತ ನೀವು 15-20 ವರ್ಷದಿಂದ ದೇವರಾಣಿ ನೋಡಿರ್ಲಿಲ್ಲ. ನಾನು ಅರಸೀಕೆರೆ ಹುಡ್ತವನು, ನಾನು ನೋಡಿದ್ದೆ. ಅದಕ್ಕೆ ಧೈರ್ಯವಾಗಿ ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದನ್ನ ಇವತ್ತು ನಂದನವನ ಮಾಡಿದ್ದಾರೆ ಅಂದ್ರೆ ಅವರ ಶ್ರಮ, ಅವರ ಬಿಡುವಿಲ್ಲದ ಕಾಯಕ ಏನಿದೆಯೋ ಅದನ್ನು ಇವರನ್ನ ಬೆಳೆಸ್ಕೊಂಡು ಬಂದಿದೆ. ಆ ಪುಷ್ಪಗಿರಿನ ಮುಂದೊಂದು ದಿವಸ ಅಮರಗಿರಿ ಮಾಡುತ್ತೆ. ಅದೇ ರೀತಿ ನಮ್ಮ ತಮ್ಮಹಳ್ಳಿ ಮಹಾಸ್ವಾಮಿಗಳು, ನನಗೆ ಗೊತ್ತಿರಲಿಲ್ಲ ಯಾವಾಗ ಬಾಗಲಘಟ್ಟ ಅಂದ ತಕ್ಷಣನೇ ಎಲ್ಲೋ ಒಂದ್ಸರಿ ನಮ್ಮಮ್ಮನ ನೆನಪಾಯ್ತು. ಯಾಕೆಂದ್ರೆ ನನಗೆ ಬಾಗಲಘಟ್ಟ ಅಂದ್ರೆ ಸ್ವಂತ ತಮ್ಮನಿಗಿನ್ನ ಹೆಚ್ಚಾಗಿರುವಂತ ಒಂದು ಊರು ಮಲ್ಲಿಕಾರ್ಜುನ ಅಂತ ಗೊತ್ತು, ಬಾಗಲಘಟ್ಟ ಮಲ್ಲಿ ಅಂತ. ನಾನು ಹಿಂಗೆ ಅಂತ ಹೇಳಿದಾಗ ನನಗೆ ಎಂಥ ಕಣ್ಣಲ್ಲಿ ಭಾವುಕತನದಿಂದ ನೀರು ಬಂತು ಅಂದರೆ ಅಷ್ಟು ಆನಂದ ಆಯಿತು. ಅವರು ಅಷ್ಟೇ, ಒಂದು ವಿಷಯ ತಿಳ್ಕೊಳ್ಳಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಗುರುಗಳಲ್ಲಿ ನನ್ನ ಭಿನ್ನ ಹಯಸ್ಸು 2 ಗಂಟೆ ಆಗ್ತಾ ಇದೆ, ನನಗೆ ಗೊತ್ತಿದೆ. ನಮ್ಮ ನಾಗೇಂದ್ರಣ್ಣ ಅವ್ರ ಮಗ ಒಂದು ಮಾತಾಡಿದ್ರು, ರೀ ಅವ್ರು ಹೇಳಿದ್ರೆ ತುಂಬ ಗುಣ ಆಗ್ತಾ ಇದೆ, ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ, ಬಹಳ ಅರ್ಜೆಂಟ್ ಆಗಿದ್ರೆ ಆದ್ರೂ 2 ಮಾತಲ್ಲಿ ಹೇಳ್ಬಿಡ್ತೀನಿ ನಾನು. ಏನು ಅಂದ್ರೆ ಈಗ ಏನ್ ನಿಮ್ಗೆ ಹಸಿವಾಗ್ತಾ ಇದೆಯಲ್ಲ, ಅದನ್ನ ತಿಂದು ನೀವು ಮನೆಗೆ ಹೋಗ್ತೀರಿ, ಇನ್ನೊಂದು ವರ್ಷ ತಿಂದಂಗಿರಕ್ಕೆ ಆಗಲ್ಲ ನಿಮ್ಗೆ, ಸಾಯಂಕಾಲಕ್ಕೆಲ್ಲ ಜೀರ್ಣ ಆಗೋಗುತ್ತೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಮೇಲೆ ತಿಪ್ಪೆ ಮೇಲೆ ತಪ್ಪು ಹೋಗ್ಬಿಡುತ್ತೆ, ಮುಗಿದೋಯ್ತು ನಾನ್ ಮಗಂದು. ಆದ್ರೆ ನೀನಿಲ್ಲಿ ಈ ವೇದಿಕೆ ಮೇಲೆ ತಗೊಂಡೋಗ್ತೀಯಲ್ಲ, ಅದು ಸಾಯದ ನೀನ್ ಸತ್ರು ಸಹಿತ ಅದು ಗಂಗೆ ತರ ಹರಿತಾ ಇರುತ್ತೆ. ಅದಕ್ಕೆ ಒಬ್ಬ ಜ್ಞಾನಿ ಹೇಳ್ತಾನೆ, ತುಂಬಾ ಚೆನ್ನಾಗಿ ಹೇಳ್ತಾನೆ, ಏನು ಅಂತಂದ್ರೆ, ಅಪ್ಪ ದೊಡ್ಡವನು ಗುರು ದೊಡ್ಡವನು ಅಂತ ಎಲ್ಲರನ್ನು ಅಪ್ಪ ಅಂತ ಅಂತಾರೆ. ಯಾಕೆಂದ್ರೆ ಜನ್ಮ ಪಟ್ಟವನು, ಅವನಿಲ್ದಲೆ ಇದ್ರೆ ಹೆಂಗ್ ಸಾಧ್ಯ, ಅವನೇ ದೊಡ್ಡವನು ಅಂತ ಎಲ್ಲ ಹೇಳಿದ್ರೆ 100 ಜನದಲ್ಲಿ 101ನೇ ಅವನು ಒಬ್ಬ ಎದ್ದಿಂದ್ಕೊಂಡು ಹೇಳ್ತಾನೆ ನನಗೆ ಗುರು ದೊಡ್ಡವನು ಅಂತ. ಅವಾಗ ಎಲ್ಲ ಗುರುಗಳು ಕೇಳ್ತಾರೆ, ಯಾಕೆ ನೀನು ಗುರು ದೊಡ್ಡವನು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸಿ ಹೇಳುವಾಗ, ಅಪ್ಪ ಕೊಟ್ಟ ಈ ಕಾಯ, ಈ ದೇಹ ಇದೆಯಲ್ಲ, ಇದು ನಶ್ವರ, ಕೂತ್ರೆ ಕ್ರಿಮಿಕೀಟಗಳಿಂದ ತಿನ್ನಲ್ಪಟ್ಟು ಒಂದಿಡಿ ಬಣ್ಣ ಆಗುತ್ತೆ, ಸುಟ್ರೆ ಒಂದಿಡಿ ಬೂದಿ ಆಗುತ್ತೆ ಅಷ್ಟೇ, ಇದಕ್ಕೆ ಬೇರೆ ಇನ್ನೇನಿಲ್ಲ. ಅವ್ನ ಜನ್ಮದಾತ, ಅವನು ಕೊಡೋ ಗೌರವ ನಾನು ಕೊಟ್ಟೇ ಕೊಡ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ನನಗೆ ಗುರು ಕೊಟ್ಟ ಜ್ಞಾನ ಇದೆಯಲ್ಲ, ಅದು ಹರಿಯುವ ಗಂಗೆ ಇದ್ದಂಗೆ ಪ್ರಹರಿಸ್ತಾನೇ ಇರುತ್ತೆ. ನಾನು ನನ್ನ ನಂತರ ಇನ್ನೊಬ್ಬ, ಇನ್ನೊಬ್ಬ ನಂತರ ಇನ್ನೊಬ್ಬ, ಇನ್ನೊಬ್ಬ ನಂತರ ಇನ್ನೊಬ್ಬನಿಂದ 1 ರಿಂದ 10, 10, 100 ಆಗಿ, 100,000 ಆಗಿ, 100,000,000 ಆಗುತ್ತೆ. ಆದ್ರಿಂದ 12 ಜನ ಇವತ್ತು, 13 ಜನ ಇವತ್ತ ಸ್ವಾಮೀಜಿಯವರು ಈ ಊರಿಂದಲೇ ಬಂದಿದ್ದಾರೆ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಒಂದೇ ಊರಿಂದ 13 ಜನ ಸಮಾಜಕ್ಕೋಸ್ಕರ ಕೊಟ್ಟಂತ ಊರು ಯಾವುದೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಘಂಟಾಘೋಷ ಹೇಳ್ಬೇಕಾಗ್ತದೆ. ಇವತ್ತು ಯಾರು ಸಹ ನನ್ನ ಮಗ ಸ್ವಾಮೀಜಿ ಆಗಬೇಕು ಅಂತ ಯಾರು ಸಹ ಆಶಯ ಇಲ್ಲ. ಎಲ್ಲರೂ ಸಹ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದು ಇದು ಅಂತ ಭಾಳ ಗೌರವ ಕೊಡ್ತಾರೆ, ಭಾಳ ಭಾಳ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅದರಲ್ಲೂ ಸಹ ಈ ಊರು ಸಮಾಜದ ಒಂದು ಅಭಿವೃದ್ಧಿಗೆ, ಸಮಾಜದ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಇಷ್ಟೊಂದು ತ್ಯಾಗ ಮಾಡಿದೆಯಲ್ಲ. ಹಾಗಾಗಿ ನಾವೆಲ್ಲರೂ ಸಹ ನಿಮ್ಮ ಗ್ರಾಮಕ್ಕೆ ನಿಮಗೆ ಶರಣನ್ನು ಮತ್ತೊಮ್ಮೆ ಸಮರ್ಪಣೆ ಮಾಡ್ತೇವೆ. ಅದೆಲ್ಲ ಬಸವಣ್ಣರ ಅನುಯಾಯಿಗಳು, 12ನೇ ಶತಮಾನದ ಅವೆಲ್ಲ ಶೂದ್ರನ ಮರಿಬೇಡ್ರಿ. ಕೇವಲ ಲಿಂಗಾಯತರು ಮಾತ್ರ ಅಲ್ಲ, ಲಿಂಗಾಯತರಿರ್ಬೋದು, ಒಕ್ಕಲಿಗಿರ್ಬೋದು, ಕುರುಬರಿರ್ಬೋದು, ಬೇರೆ ಬೇರೆ ಉಪ್ಪಾರ ಕಂಬ ಉಪ್ಪಾರಿರ್ಬೋದು, ಮೇಲ್ರಿರ್ಬೋದು, ಮಡಿವಾಳ ಶೆಟ್ಟರ್ ಇರ್ಬೋದು, ಇವರೆಲ್ಲ ಶೂದ್ರರು. ಪರಿಷ್ಠ ಜಾತಿ ಪಂಗಡದ ಒಳಗೊಂಡಂತೆ ನಮ್ಮೆಲ್ಲರಿಗೂ ಸಹ ಸಮಾಜದಲ್ಲಿ ಯಾವುದೇ ಸ್ಥಾನಮಾನ ಇರಲಿಲ್ಲ. ನಮ್ಮನ್ನು ಅಸ್ಪೃಶ್ಯ ರೀತಿಯಲ್ಲಿ ಶತಶತಮಾನಗಳಿಂದ ಈ ದೇಶದಲ್ಲಿ ನಮ್ಮನ್ನು ನಡೆಸ್ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂತಹ ಸಂದರ್ಭದಲ್ಲಿ ಉಚ್ಚ ಕುಲದಲ್ಲಿ ಹುಟ್ಟಿದರೂ ಸಹ, ಒಂದು ದೇಶದ ಪ್ರಧಾನಿಯಾಗಿದ್ದರೂ ಸಹ, ಸಮಾಜದಲ್ಲಿರ್ತಕ್ಕಂಥ ಅಂಕುಡಂಕುಗಳನ್ನು ತಿಂತಕ್ಕಂಥ ಸಂದರ್ಭ, ಸಮಾಜದಲ್ಲಿರ್ತಕ್ಕಂಥ ಏನು ವ್ಯತ್ಯಾಸಗಳಿದ್ದು, ಮನುಷ್ಯ ಮನುಷ್ಯರಲ್ಲಿ ವರ್ಗೀಕರಣ ಇತ್ತು ಮನು ಸಂಸ್ಕೃತಿಯ ಪ್ರಕಾರ, ಅದರಿಂದ ತೊಡೆದಾಕ್ಬೇಕು. ವರ್ಗರಹಿತ ಸಮಾಜ ಕಟ್ಟಬೇಕು, ಜಾತಿರಹಿತ ಸಮಾಜ ಕಟ್ಟಬೇಕು, ಕಾಯಕಕ್ಕೆ ಹೆಚ್ಚು ಒಂದು ಅವಕಾಶವನ್ನು ಕೊಡಬೇಕು. ಕಾಯಕವೇ ಕೈಲಾಸ ಅಂತ, ಕಾಯಕ ಇಲ್ಲದಲ್ಲಿ ಯಾರು ಬದುಕಬಾರ್ದು. ಎಷ್ಟು ಆಗುತ್ತೆ ನಮಗೆ ಇಷ್ಟವಾದಂಥ ಕುಲ ಕಸಬುಗಳು ಯಾವುದೇ ಮಾಡಿರ್ರಿ, ಕಾಯಕಕ್ಕೆ ಹೆಚ್ಚು ಗೌರವ ಕೊಟ್ಟಂತ ಕಾಲ ಅಂತಂದ್ರೆ ಅದು ಕಲ್ಯಾಣ ರಾಜ್ಯ, ಅದು ಕಾಲ ಅಂತಂದ್ರೆ ಬಸವಣ್ಣರ ಕಾಲ ಅಂತ ಸಂದರ್ಭ ಹೇಳ್ಬೇಕಾಗ್ತದೆ. ದೊಡ್ಡಿಹಳ್ಳಿ ಗ್ರಾಮಸ್ಥರು ತಾಯಂದ್ರು ಮೊದಲು ತಿಳ್ಕೊಳ್ಬೇಕಾಗಿದೆ, ಮತ್ತು ದೀಕ್ಷೆಯನ್ನು ಪಡ್ಕೊಂಡಂತ ಒಟ್ಟುಗಳು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈಗಾಗಲೇ ಶಾಸಕರು ಪ್ರಸ್ತಾಪವನ್ನು ಮಾಡಿದರು, ಗುರು ಪರಂಪರೆಯಲ್ಲಿ ವಿಶೇಷವಾಗಿ ದೊಡ್ಡಹಳ್ಳಿ ಸ್ಥಾನವನ್ನು ಪಡ್ಕೊಂಡಿದೆ ಅಂತೇಳಿ. ಇವತ್ತು
ಕರಿಯಜ್ಜವರ ಕತ್ತಿಗೆ ಲೋಕಾರ್ಪಣೆ ಆಗಿದೆ. ಯಾವ ಊರಲ್ಲೂ ಕೂಡ ಗುರುಗಳ ಕತ್ತಿಗೆಯನ್ನ ಓಪನ್ ಮಾಡಿದಂಥದ್ದು ಕಮ್ಮಿ. ಯಾಕೆಂತಂದ್ರೆ ದೇವಸ್ಥಾನಗಳನ್ನು ಕಟ್ಟುವುದನ್ನು ನೋಡಿದಿರಿ, ಆದ್ರೆ ಗುರುಗಳ ಕತ್ತಿಗೆಯನ್ನ ದೇವಸ್ಥಾನದ ರೂಪದಲ್ಲಿ ಕಟ್ಟಿರುವಂಥದ್ದು ಅದು ದೊಡ್ಡಹಳ್ಳಿ ಮಾತ್ರ ಅಂತ ನಾವು ಅದು ಕೂಡ ಭಾವಿಸ್ಕೊಂಡಿದ್ದೀವಿ. ಈ ಸಮಾಜದ ಪರಿವರ್ತನೆಗೆ, ಸಮಾಜದ ಆಗುಹೋಗಳಿಗೆ ಜಂಗಮರ ಮಹತ್ವ ಕೊಡುಗೆ ಬಹಳ ಮಹತ್ವದ್ದು. ಇವತ್ತು ಧರ್ಮ ಬೇಕೋ ಅಥವಾ ದುಡ್ಡಿನ ಮೂಲಕ ಕರ್ಮ ಬೇಕು ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಬೇಕಾಗಿದೆ ಇವತ್ತು. ಯಾಕೆಂದ್ರೆ ಬಹಳ ಸಮಯ ಇಲ್ಲ, ನಾವು ತುಂಬಾ ಮಾತನಾಡೋದಿತ್ತು ದೊಡ್ಡಹಳ್ಳಿಯಲ್ಲಿ, ಆದರೂ 10 ನಿಮಿಷದಲ್ಲಿ ನಾವು ಮಾತನ್ನು ಮುಕ್ತಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ಯಾಕಂದ್ರೆ ಪೂಜ್ಯ ಗಣ್ಣನವರಿದ್ದಾರೆ, 1 ಗಂಟೆ ಸಮಯ ಆಗಿದೆ. ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು, ನಾವು ಜಂಗಮರು ದೊಡ್ಡಹಳ್ಳಿಯಲ್ಲಿರೋರು, ನಾವು ಬೇಕರಿ ಮಾಡಿಕೊಂಡು ಮನೆಯನ್ನು ದೊಡ್ಡಕ್ಕೆ ಕಟ್ಟಿಕೊಂಡು ಲೌಕಿಕರಲ್ಲಿ ಲೌಕಿಕರಾಗಿ ಹೋಗಬೇಕು ಅಥವಾ ಈ ಜಗತ್ತನ್ನು ಗುರುತಿಸುವ ಹಾಗೆ ನಾವು ಒಬ್ಬರು ಜಂಗಮರಾಗಿ ದೀಕ್ಷೆ ಸಂಸ್ಕಾರವನ್ನು ಪಡ್ಕೊಂಡು ಈ ಲೋಕ ಕಲ್ಯಾಣಕ್ಕೆ ಒಂದಿಷ್ಟು ಜೋಳಿಗೆಯನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದನ್ನ ನೀವು ಇವತ್ತು ಯೋಚನೆ ಮಾಡಬೇಕಾಗಿದೆ ಇವತ್ತು. ಹಾಗಾಗಿ ನಾವು ಒಟಗಳನ್ನು ತಂದು ಕೂರಿಸ್ರಿ ಅಂತ ಅಂದ್ವಿ. ಫಸ್ಟ್ ನಿಮಗೆ ನಾವು ಒಟಗಳಿಗೆ ದೀಕ್ಷವನ್ನು ಕೊಟ್ಟು ಅಲ್ಲಿ ಜೇನುಳಕ್ಕೆ ಧ್ಯಾನ ಕುದ್ರಂಡಂಗಾಯ್ತು. ಏನ್ ಹೇಳಿ, ಜೇನು ಎಬ್ಬಿಸ್ಬಿಟ್ಟು ಅದ್ರ ಮಧ್ಯದಲ್ಲಿ ಅದ್ರ ಒಳ ತಳಗಡೆ ಧ್ಯಾನ ಕುತ್ಕೊಂಡಂಗಾಯ್ತು, ಅದು ದೀಕ್ಷೆ ಸರಿ ಆಗ್ಲಿಲ್ಲ. ಸಂಸ್ಕಾರ ಅಂದ್ರೆ ಏನು, ಅದರಲ್ಲಿ ವಿಶೇಷವಾಗಿ ಜಂಗಮ ಒಟಗಳಿಗೆ ದೀಕ್ಷೆ ಸಂಸ್ಕಾರವನ್ನು ಕೊಡುವಂಥದ್ದು ಬಹಳ ಪದ್ಧತಿಯಲ್ಲಿ ಕೊಡಬೇಕು, ಅರ್ಥಗರ್ಭಿತವಾಗಿ ಕೊಡಬೇಕು. ನಾಳೆ ಪರಿಪೂರ್ಣವಾಗಿ ಅವನನ್ನ ಮನಸ್ಸನ್ನ ಚೇಂಜ್ ಮಾಡಬೇಕು ಒಬ್ಬ ವಿದ್ಯಾರ್ಥಿಯನ್ನ, ಒಬ್ಬ ಯುವಕನನ್ನ.